ಎಷ್ಟುವರೆಗೆ ಗುರುತು ಮಾಡಿದ್ರಿ, ಎಷ್ಟು ತೆರವು ಮಾಡಿದ್ರಿ, ಇನ್ನೆಷ್ಟು ಬಾಕಿ ಇದೆ? ಈಗ ಬೆಳಗ್ಗಿಂದ ನೀವು ಜೊತೆಯಲ್ಲಿದ್ದೀರಾ, ಶಾಂತಿನಿಕೇತನ್ ಬಡಾವಣೆಯಿಂದ ಹಿಡಿದು ಈ ಪಾಪರೆಡ್ಡಿ ಬಡಾವಣೆವರೆಗೂ ಬಂದಿದ್ದೀವಿ. ಸೊ ಇಲ್ಲಿ ಸುಮಾರು 5 ಬಿಲ್ಡಿಂಗ್ಸ್ನ ನಾವು ಮಾರ್ಕ್ ಮಾಡಿ ಇದು ಮಾಡಿದ್ದೀವಿ. 8 ಕಾಂಪೌಂಡ್ ವಾಲ್ಸ್ ನೋಡಿದ್ದೀವಿ, ಮತ್ತು ಈಗ ಇಲ್ಲಿ ಒಂದು 3 ಶೆಡ್ ಇದೆ, 3 ಶೆಡ್ನ ತೆರವುಗೊಳಿಸ್ತಾ ಇದ್ದೀವಿ. ಇನ್ನೆಷ್ಟು ಬಾಕಿ ಇದೆ ಸರ್? ಇಲ್ಲ, ಈ ಸದ್ಯಕ್ಕೆ ಇದು ಮುಗೀತು. ಶಾಂತಿನಿಕೇತನ ಬಡಾವಣೆ ಮತ್ತು ಪಾಪರೆಡ್ಡಿ ಬಡಾವಣೆ, ಈಗ ಏನೇನು ಸ್ಟ್ರಕ್ಚರ್ ಸಡ್ಡ ಇತ್ತು ನಮ್ಮ ಕಾಲ ರಾಜಕಾಲುವೆ ಮೇಲೆ, ಅದೆಲ್ಲ ಹೊಡೆದು ಕ್ಲಿಯರ್ ಮಾಡಿಸಿದ್ವಿ. ಫುಲ್ ಬಿಲ್ಡಿಂಗ್ ಒತ್ತುವರಿ ಆಗಿದೆ. ಈಗ ನಾವು ಸಾಂಕೇತಿಕವಾಗಿ ಒಂದು ಬಿಲ್ಡಿಂಗ್ ಕಾಂಪೌಂಡ್ ಎಲ್ಲ ಹೊಡೆದಿದ್ದೀವಿ. ಅವ್ರಿಗೆ ಸೆಕ್ಷನ್ 104 ಪ್ರಕಾರ ತಹಸೀಲ್ದಾರ್ ಕಡೆಯಿಂದ ಒಂದು ನೋಟಿಸ್ ಕೊಡಿಸಿ ಅವ್ರಿಗೆ ಎಲ್ಲ ಎವಿಕ್ಷನ್ ಮಾಡಿಸಿ ಪೂರಾ ಬಿಲ್ಡಿಂಗ್ ತೆಗಿತೀವಿ. ಯಾವಾಗ ಸರ್? ಎಷ್ಟು ದಿನ? ಒಂದು 2-3 ಡೇಸ್. ಸರ್, ಈಗ ಎಷ್ಟು ದೂರ ಇದೆ ಸರ್ ರಾಜಕಾಲುವೆ ಎಲ್ಲಿಂದ ಎಲ್ಲಿಗೆ ಜಾಯ್ನ್ ಆಗುತ್ತೆ? ಸುಮಾರು ಮಾರತಳ್ಳಿ ರಿಂಗ್ ರಸ್ತೆಯಿಂದ ಹಿಡಿದು ಅಪ್ ಟು ವರ್ತೂರು ಕೆರೆವರೆಗೂ ಇದೆ. 1.5 ಕಿಲೋಮೀಟರ್ ಲೆಂತ್ ಇದೆ. ಈಗ ಇನ್ನೆಷ್ಟು ಬಾಕಿ ಇದೆ ಸರ್? ಇನ್ನೆಷ್ಟು ಬಾಕಿ ಇದೆ? ಇಲ್ಲ, ಈ ಭಾಗದ ಮುಗೀತು, ಬೇರೆ ಕಡೆ ನಡೀತಾ ಇದೆ. ಅಲ್ಲ, ಈಗ ಚೆಲಘಟ್ಟದಲ್ಲಿ ನಡೀತಾ ಇದೆ, ಮತ್ತೆ ಇದು ಗೋಪಾಲನ್ ಸ್ಕೂಲ್ ಹತ್ರ ಬಸವಣ್ಣನಗರದಲ್ಲಿ ನಡೀತಾ ಇದೆ. ಇವತ್ತಿಗೆ ಇಲ್ಲಿ ಮುಗೀತು. ಸರ್, ನಾಳೆ ಎಲ್ಲೆಲ್ಲಿ ಶುರುವಾಗುತ್ತೆ ಸರ್? ನಾಳೆ ಸಂಜೆ ನಾವು ನಮ್ಮ ಸಾಹೇಬರ ಜೊತೆ ಮಾತಾಡಿ ನಾಳೆ ಎಲ್ಲಿ ಪ್ಲಾನ್ ಮಾಡಬೇಕು ಅಂತ ಮಾತಾಡಿ. ಎಷ್ಟು ಟೈಮ್ ಕೊಡ್ತೀರಾ ಸರ್ ಈಗ ಪೂರ್ತಿ ವಿಕೆಟ್ ಮಾಡಕ್ಕೆ? ಅವ್ರಿಗೆ ಅದು ಈಗ ನಾವು ತಹಸೀಲ್ದಾರ್ಗೆ ಇಂಟಿಮೇಟ್ ಮಾಡಿದ್ದೀವಿ, ಅವ್ರ ಕಡೆಯಿಂದ ನೋಟಿಸ್ ಇಶ್ಯೂ ಆದ್ಮೇಲೆ ಮತ್ತೆ ಕ್ರಮ ತಗೋಬೇಕು. ಸರ್, ನಿಮ್ಮ ಹೆಸರು? ಮುನಿ ರೆಡ್ಡಿ, ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಮಹದೇಪುರ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.